ಇಂದು ಸಂತೋಷದಿಂದ ಸುಖಕರವಾಗಿ ಬದುಕುತ್ತಿರುವುದು ವೈಜ್ಞಾನಿಕ ಸಂಶೋಧನೆಗಳ ಕಾರಣಕ್ಕಾಗಿ ನಾವಿಂದು ಉಪಯೋಗಿಸುತ್ತಿರುವ ವಾಹನಗಳು ಟಿ ವಿ ಕಂಪ್ಯೂಟರ್ ಧರಿಸುವ ಬಟ್ಟೆಗಳು ಪ್ರತಿನಿತ್ಯ ಮಾತನಾಡಲು ಬಳಸುವ ಮೊಬೈಲ್ ಫೋನ್ಗಳು ಎಲ್ಲವೂ ಸಹ ಸಂಶೋಧನೆಗಳ ಫಲಗಳೇ ಆಗಿವೆ ಈ ಸಂಶೋಧನೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ವಿಜ್ಞಾನಿ ಒಂದು ದಿನದಲ್ಲಿ ಸಾಧಿಸಿಲ್ಲ ಅಲ್ಲಿ ಅತಿ ಹೆಚ್ಚಿನ ಶ್ರಮವಿದೆ ದೀರ್ಘಕಾಲದ ಹೋರಾಟವಿದೆ ಈ ಅಂಶಗಳನ್ನು ಜನಸಾಮಾನ್ಯರಿಗೆ ತಿಳಿಯುವಂತೆ ಮಾಡುವುದೇ ಈ ವಿಡಿಯೋದ ಉದ್ದೇಶ ನಾವು ಇವತ್ತು ರಕ್ತದ ಸಂರಕ್ಷಣೆಯ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇವೆ ಅನೇಕ ವರ್ಷಗಳ ಮೊದಲು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರು ಅಪಘಾತಕ್ಕೊಳಗಾದಾಗ ಅವರು ಬದುಕುಳಿಯುವ ಸಂದರ್ಭಗಳು ತೀರಾ ಕಡಿಮೆಯಾಗಿದ್ದವು ಕಾರಣ ರಕ್ತದ ನಷ್ಟ ಮೊದಲ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಕೆನಡಾದ ವೈದ್ಯ ಜಿ ಎಚ್ ರಾಬರ್ಟ್ಸನ್ ಎನ್ನುವವರು ರಕ್ತವನ್ನು ಸಂರಕ್ಷಿಸಿಡುವುದು ಹೇಗೆ ಎಂದು ಚಿಂತಿಸಿದರು ಆ ನಂತರ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಡಾಕ್ಟರ್ ಬರ್ನಾರ್ಡ್ ಪ್ಯಾಂಟಸ್ ಎನ್ನುವವರು ರಕ್ತವನ್ನು ಹತ್ತು ದಿನಗಳ ಕಾಲ ಕೆಡದಂತಿರುವ ಕಲೆಯನ್ನು ಕಂಡುಹಿಡಿದರು ನಂತರ ಚಾರ್ಲ್ಸ್ ರಿಚರ್ಡ್ ಡ್ರ್ಯೂ ಎನ್ನುವವರು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ರಕ್ತವನ್ನು ಕೆಡಗ ಕೆಡದಂತೆ ಇಡುವುದು ಹೇಗೆ ಎನ್ನುವ ವಿಶಿಷ್ಟ ಸಂಶೋಧನೆಯನ್ನು ಮಾಡಿದರು ನಂತರ ರಕ್ತದಲ್ಲಿನ ಪ್ಲಾಸ್ಮಾ ಮತ್ತು ಇತರ ರಕ್ತ ಕಣಗಳನ್ನು ಅಂದರೆ ಬಿಳಿ ಮತ್ತು ಕೆಂಪು ರಕ್ತ ಕಣಗಳನ್ನು ಬೇರ್ಪಡಿಸಿ ಅನಂತರ ಉಷ್ಣತೆಯನ್ನು ಕಡಿಮೆಗೊಳಿಸಿದರೆ ರಕ್ಷ ರಕ್ತದ ಸಂರಕ್ಷಣೆ ಸಾಧ್ಯವೆಂಬ ವಿಷಯವನ್ನು ಜಗತ್ತಿಗೆ ತೋರಿಸಿಕೊಟ್ರು